ಲಕ್ಷ್ಮಣ್ ಸರ್ ಅವರು ಕೊಟ್ಟಿದ್ದಾರೆ. ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಮಾನ್ಯ ನಿರ್ದೇಶಕರು, ರಾಷ್ಟ್ರದ ಪ್ರತಿಷ್ಠಿತ ಬ್ಯಾಂಕ್ ಆಗಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಲಕ್ಷ್ಮಣ್ ಎಸ್ ಉಪಾಸರ್ ಅವರು. ಗ್ರೂಪ್ ಸಭಾಂಗಣ ಸಮಿತಿಯಿಂದ 75ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅರೇಂಜ್ ಮಾಡಿದ್ದೀವಿ. ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದ ಫೇಮಸ್ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಆನಂದ್ ಪಾಂಡುರಂಗಿ ಬಂದಿದ್ದಾರೆ, ಮತ್ತು ಎಚ್ ಸುಬೇದಾರ್ ವೀರಪ್ಪ ಹಸ್ಮಿ ಸರ್ ಬಂದಿದ್ದಾರೆ, ಮತ್ತು ಸ್ಕೂಲ್ನ ಪ್ರಿನ್ಸಿಪಲ್ ಅಂತ ಮನೋಹರ್ ಚಂದ್ರ ಅವರಿದ್ದಾರೆ, ಲಿಂಗಾ ಮೇಡಮ್ ಅವರಿದ್ದಾರೆ, ಮತ್ತು ಮಂಜುನಾಥ್ ದಾಸ್ತಿಕಪ್ಪ ಅವರಿದ್ದಾರೆ, ಮತ್ತು ಎಲ್ಲ ಕ್ಲಾಸಿಕ್ ಸ್ಕೂಲ್ನ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸಿಬ್ಬಂದಿ ಅವರಿದ್ದಾರೆ, ಮತ್ತು ಪಿ ಯು ಕಾಲೇಜು, ಡಿಗ್ರಿ ಕಾಲೇಜು ಆ್ಯಂಡ್ ಕ್ಲಾಸಿಕ್ ಕೆ ಎಸ್ ಅಂಡ್ ಐಎಸ್ ಸರ್ಕಲ್, ಮತ್ತು ಸ್ಪರ್ಧಾ ಸ್ಫೂರ್ತಿ ವಿಭಾಗದ ಎಲ್ಲ ಸಿಬ್ಬಂದಿಯವರು, ಮತ್ತು ಮೀಡಿಯಾ ವಿಭಾಗದ ಸಿಬ್ಬಂದಿಯವರು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹಾಸ್ಟೆಲ್ ಡಿಪಾರ್ಟ್ಮೆಂಟ್ನ ಎಲ್ಲ ಸಿಬ್ಬಂದಿಯವರು ಭಾಗವಹಿಸಿ ಇದೊಂದು 75ನೇ ಸ್ವಾತಂತ್ರ್ಯೋತ್ಸವ ನಿಜವಾಗ್ಲೂ ವಿಶೇಷವಾಗಿದೆ. ಇಟ್ ಹ್ಯಾಸ್ ಬಿಕಮ್ ಐ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಮಳೆಯಲ್ಲಿ ತೋರಿಸ್ಕೊಂಡಿದ್ದಿರಲ್ಲ, ನೀವೆಲ್ಲರೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ನನಗೆಲ್ಲರೂ. ನೀವು ಮಳೆಯಲ್ಲಿ ತೋರಿಸ್ಕೊಂಡಿದ್ದು ನೋಡಿದ್ರೆ ನನಗೆ ಭಾಳ ಖುಷಿಯಾಗಿರುತ್ತೆ. ನಾನು ತೋರಿಸ್ಕೊಂಡಿದ್ದೀನಿ ಸರ್, ಮೋಸ್ಟ್ಲಿ ತೋರಿಸ್ಕೊಂಡಿಲ್ಲ ಅದಕ್ಕೆ ಹಂಗೆ ಹೇಳ್ತಾರೆ ಅಂತ ಅಂದಿರ್ಬೋದು, ಬಟ್ ನಾನು ಮಳೆಯಲ್ಲಿ ತೋರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಎಂಜಾಯ್ ಮಾಡ್ಬೇಕು ನೀವು ಅದನ್ನು. ಇಟ್ ಇಟ್ ಹ್ಯಾಸ್ ಬಿಕಮ್ ಅ ಮೆಮೊರೇಬಲ್ ಡೇ ಆ್ಯಂಡ್ ಇಟ್ 75th ಸೆಲೆಬ್ರೇಷನ್ ಆಫ್ ಇಂಡಿಪೆಂಡೆನ್ಸ್. ಇಟ್ ಹ್ಯಾಸ್ ಬಿಕಮ್ ಎ ವೆರಿ ವಂಡರ್ಫುಲ್ ಡೇ ಅಂತ ಹೇಳ್ಬೋದು. ಬಟ್ ಒಟ್ಟಾರೆ ಏನಂದ್ರೆ, ಇವತ್ತು ಒಂದು ದಿನ ಸೆಲೆಬ್ರೇಷನ್ ಮಾಡುವಂಥದ್ದಲ್ಲ ಇದು, ಈ ಹಬ್ಬವನ್ನು ಒಂದು ದಿನ ಅಲ್ಲ, ಇದು ಥ್ರೂ ಔಟ್ ಅವರ್ ಲೈಫ್ ನಮ್ಮ ಜೀವನದಕ್ಕೂ ಇದನ್ನು ಸೆಲೆಬ್ರೇಷನ್ ಮಾಡ್ತಾ ಹೋಗ್ಬೇಕು. ಏನಂದ್ರೆ ಲೈಫ್ ಈಸ್ ಲೈಕ್ ಏನಂದ್ರೆ ಇಟ್ಸ್ ಲೈಕ್ ಎ ಕಲರ್ಫುಲ್ ಲೈಫ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ, ಮತ್ತು ಮನೆ ಹರ್ ಘರ್ ತಿರಂಗ ಅನ್ನುವಂಥ ಒಂದು ವಿಶೇಷವಾದ ಯೋಜನೆ ಬಹಳ ಸಕ್ಸಸ್ಫುಲ್ ಆಗಿದೆ. ಮನೆ ಮನೆಗೂ ಸಹಿತ ತ್ರಿವರ್ಣ ಧ್ವಜವನ್ನ ನಮ್ಮ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ್ದು, ಇವತ್ತು ದೇಶಾದ್ಯಂತ ಆ ಒಂದು ಮನೆ ಮನೆಗೆ ಆ ಧ್ವಜಾರೋಹಣ ಮಾಡಿದ್ ನೋಡ್ರಿ, ನಿಜವಾಗ್ಲೂ ಬಹಳ ವಿಶೇಷವಾಗಿ ಆಗಿದೆ. ಇಟ್ ಹ್ಯಾಸ್ ಬಿಕಮ್ ಅ ಸಕ್ಸಸ್ಫುಲ್ ಏನಂದ್ರೆ ನೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ಹೇಳ್ಬೋದು. ನಮ್ಮ ರಾಷ್ಟ್ರಾಭಿಮಾನ ಬಗ್ಗೆ ಮತ್ತು ರಾಷ್ಟ್ರದ ಬಗ್ಗೆ ಪ್ರೀತಿನ ಹೆಚ್ಚುವಂತ ಒಂದು ವಿಶೇಷವಾದ ಯೋಜನೆ. ಇಟ್ ಹ್ಯಾಸ್ ಬಿಕಮ್ ಏನಂದ್ರೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಹಾಗಲ್ಲ, ಮುಂಬರುವ ದಿನಗಳಲ್ಲಿ ಯು ಹ್ಯಾವ್ ಗಾಟ್ ವೆರಿ ಇಂಪಾರ್ಟೆಂಟ್ ರೋಲ್ ಸೆಲೆಬ್ರೇಟಿಂಗ್ ದ ಇವೆಂಟ್. ಬಟ್ ನಾಟ್ ಓನ್ಲಿ ಸೆಲೆಬ್ರೇಷನ್ ಟುಡೇ, ಇವತ್ತಷ್ಟೇ ನಾವು ಸೆಲೆಬ್ರೇಟ್ ಮಾಡುವಂಥದ್ದಲ್ಲ, ಬಟ್ ಥ್ರೂ ಔಟ್ ಅವರ್ ಲೈಫ್ ನಮ್ಮ ರಾಷ್ಟ್ರ ಬಗ್ಗೆ ಪ್ರೀತಿ ಪ್ರೇಮ, ಒಂದು ಸುಂದರವಾದಂಥ ಭವ್ಯವಾದಂಥ ಶಕ್ತಿಯುತ ರಾಷ್ಟ್ರನ ಕಟ್ಟಲಿಕ್ಕೆ ನನ್ನ ಮತ್ತು ನಿಮ್ಮೆಲ್ಲರ ಪಾತ್ರ ಬಹಳ ಮಹತ್ವದಿದೆ. ಗಾಡ್ ಹ್ಯಾಸ್ ಗಿವನ್ ಅ ಗ್ರೇಟ್ ಚಾನ್ಸ್ ಟು ಸರ್ವ್. ನೀವೆಲ್ಲರೂ ಒಂದು ಪಾತ್ರ ಇದೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ ನೀವು ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ರಿ ಅಂತ ಹೇಳಿ. ಬಟ್ ಒಟ್ಟಾರೆ ಏನಂದ್ರೆ, ಈ ಒಂದು 75ನೇ ಸ್ವಾತಂತ್ರ್ಯ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆಗಳಿಂದ ನಡೆದಿದ್ದು ಬಹಳ ವಿಶೇಷವಾಗಿದೆ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಗೆಸ್ಟ್ ಆಲ್ಸೋ, ಅತಿಥಿಗಳು ಬಿಡು ಮಾಡ್ಕೊಂಡು ಇವತ್ತೆಲ್ಲ ಬಂದು ಧ್ವಜಾರೋಹಣ ಮಾಡಿದ್ದಾರೆ, ಮತ್ತು ನೀವೆಲ್ಲ ಮಳೆಯಲ್ಲಿ ತೋರಿಸ್ಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡಿದ ನಿಜವೂ ನಂಗೆ ಬಹಳ ಸಂತೋಷ ಆಗಿದೆ. ಬಟ್ ಒಟ್ಟಾರೆ ಇಟ್ ಹ್ಯಾಸ್ ಬಿಕಮ್ ಎ ಮೆಮೊರೇಬಲ್ ಡೇ ಆಫ್ 75th ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬೋದು. ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ಬರೋ ಬಹಳ ಪಾದಾಗಿ ಓಕೆ ನನ್ ಥ್ಯಾಂಕ್ ಯು, ವಿಶ್ ಆಲ್ ದ ಬೆಸ್ಟ್. ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪಾಲಕರೇ, ಆಹ್ವಾನಿತರೇ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಆಜಾದಿ ಕಾ ಅಮೃತ್ ಮಹೋತ್ಸವ, ಸ್ವಾತಂತ್ರ್ಯೋತ್ಸವದ, ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಜೊತೆಗೆ ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಅಂದರೆ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ಪಡೆದ್ವಿ, ಯಾವ ರೀತಿಯಾಗಿ ಅನೇಕ ಜನ ತಮ್ಮ ಬಲಿದಾನವನ್ನು ಮಾಡಿದರು, ಜೀವವನ್ನು ಬಲಿದಾನ ಮಾಡಿದರು, ಅವರೆಲ್ಲರನ್ನು ಸ್ಮರಿಸುವಂತಹ ದಿನ. ಇವತ್ತು ನಾವು 75th ಅಂದರೆ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾನು ವಿದ್ಯಾರ್ಥಿಯಾಗಿದ್ದಾಗ 25th ಸ್ವಾತಂತ್ರ್ಯೋತ್ಸವವನ್ನು ಆನಂದಿಸಿದ್ದೇನೆ, 50th ಸ್ವಾತಂತ್ರ್ಯೋತ್ಸವವನ್ನು ಆನಂದಿಸಿದ್ದೇನೆ. ನನ್ನ ಭಾಗ್ಯ ಹೇಗಿದೆ ಅಂದರೆ 75th ಸ್ವಾತಂತ್ರ್ಯೋತ್ಸವವನ್ನು ಕೂಡ ನಾನು ಆನಂದಿಸ್ ಐ ಆಮ್ ಸೋ ಬ್ಲೆಸ್ಡ್, ವೆರಿ ಫಾರ್ಚುನೇಟ್. ನನಗನ್ನಿಸ್ತದೆ ಇದರಲ್ಲಿರುವಂಥ ಅನೇಕ ಜನ
ನನಗೆ ಎಲ್ಲರೂ ಸ್ವಾತಂತ್ರ್ಯದ ನಂತರ ಹುಟ್ಟಿದವರಿದ್ದಾರೆ ಅಂತ ಅನ್ನಿಸ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರು ನನಗನ್ಸ್ತು ಇಲ್ಲಿ ಯಾರು ನನಗೆ ಕಾಣ್ತಾ ಇಲ್ಲ. ಸೊ ಆ ದಿಶೆಯಲ್ಲಿ ನಾವೆಲ್ಲ ಭಾಗ್ಯಶಾಲಿಗಳು. ನಮ್ಮಲ್ಲಿ ನ್ಯಾಷನಾಲಿಟಿ, ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರ ಶ್ರದ್ಧೆ ಇದೇನಿದೆ ಬಹಳ ಮುಖ್ಯ ಇದೆ. ಅದು ಆಕ್ಚುಲಿ ಅಮೃತನ ಮೊಟ್ಟ ಮೊದಲಿಗೆ ಜನ್ಮ ನೀಡಿದಂತ ನಮ್ಮನ್ನ ತಂದೆ ತಾಯಿಯ ಪಾದಕ್ಕೆ ಸ್ಮರಿಸಿ ತಂದೆ ತಾಯಿಯರ ಆಶೀರ್ವಾದ ಇದ್ದಲ್ಲಿ ನಾನು ಯಾವುದೇ ಒಂದು ಸಾಕಷ್ಟು ಬರ್ತಕ್ಕಂತ ಗುಂಡ ಅಲ್ಲಿಂದ ಬಂದು ಗುಂಡಿಲಿಂದ ಬಂದು ಬಂದು ಯಾಕಂತಂದ್ರ ಪರಮಾತ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅದರಲ್ಲಿ ನಾವು ಪಾರಾಗಿ ಬಂದನಂತೇಳಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಂದ ಅವಾಗ ಬರ್ತಾ ಇಲ್ಲಿ ಮಕ್ಕಳೇ ಬಲೋ ಪರಮಾತ್ಮ ತಾಕಿ ಒಂದೇ ಒಂದೇ ತಾಕಿ ಬಲೋ ಭಾರತ್ ಮತಾಕಿ. ನೋಡಿ ನಮ್ಮ ಬಾಯಿಂದ ಎಂತೆಂತ ಘೋಷಣೆಗಳು ಬರ್ತವೆ, ಆದ್ರೆ ಭಾರತ್ ಮಾತೆಗೆ ಜೈಕಾರವಾದ ಘೋಷಣೆ ಬರುತ್ತಲ್ಲ ಅದರಲ್ಲಿ ಸಿಗುವಂತ ಆನಂದ ಇದು ಯಾವ ಘೋಷಣೆಯಲ್ಲೂ ಸಿಗೋದಿಲ್ಲ. ಬ್ರಿಟಿಷ್ ದಾಸ್ಯದಿಂದ ಮುಕ್ತಗೊಂಡು 75 ವರ್ಷಗಳಾದವಿ ಅದೊಂದು. ಇನ್ನೊಂದು ಕಡೆ ಕ್ಲಾಸಿಕ್ ಸಮೂಹ ಸಂಸ್ಥೆ 25 ವರ್ಷ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದೆ. ಈ ಎರಡು ರೀತಿಯಲ್ಲಿ ನಾನು ವಿಶೇಷವಾದಂತ ಮಾತುಗಳನ್ನ ಆಡ್ಲಿಕ್ಕೆ ಬಯಸ್ತೇನೆ. ಭಾರತದಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹಚ್ಚಿದಂತ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕೆ ಅಂತ ಕರೆದಿರುವಂತದ್ದು ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ. ಈ ದೇಶದಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹಚ್ಚಿದಂತವರು ಕಿತ್ತೂರು ರಾಣಿ ಚೆನ್ನಮ್ಮನವರು. ಅದೇ ರೀತಿಯಾಗಿ ಅವರ ಬಲಗೈ ಬಂಟನಾಗಿರುವಂತಹ ಸಂಗೊಳ್ಳಿ ರಾಯಣ್ಣನವರು. ನೋಡಿ ಸ್ನೇಹಿತರೆ, ಇವತ್ತು ಈ ದೇಶವನ್ನು ಕಟ್ಟಿರೋದು ಹಲವಾರು ಜನರ ರಕ್ತದಿಂದ. ಇವತ್ತಿನ ರೆಡ್ ಕಾರ್ಪೆಟ್ ಇದೆ, ದಿಸ್ ಇಸ್ ದ ರೆಡ್, ಇಟ್ ಇಸ್ ನಾಟ್ ಅ ರೆಡ್ ಕಾರ್ಪೆಟ್, ಇಟ್ ಇಸ್ ದ ಬ್ಲಡ್ ಆಫ್ ದಿ ಗ್ರೇಟ್ ಸೋಲ್ಸ್ ಆಫ್ ಇಂಡಿಯಾ. ಮೂಲಕ ನಾನು ಮುಗಿಸ್ತಾ ಇದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟಂತ ಸಂಘಟನಾಕಾರರಿಗೂ ಹಾಗೂ ನನ್ನ ಮಾತುಗಳನ್ನ ಪ್ರೀತಿಯಿಂದ ಕೇಳಿದಂತ ಎಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಬೋಲೇ ಭಾರತ್ ಮಾತಾಕಿ, ಬೋಲೇ ಭಾರತ್ ಮಾತಾಕಿ. Thank you.